ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಚೈತ್ರ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಪತ್ರಕರ್ತರಿಗೆ ವಾರ್ಷಿಕ ಮತ್ತು ದತ್ತಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಪತ್ರಕರ್ತರು ತಪ್ಪನ್ನು ತಿದ್ದುವ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕೆಂದು ನೂತನ ಸಚಿವ ಜೆಸಿ ಮಾಧುಸ್ವಾಮಿರವರು ಕರೆ ನೀಡಿದರು. ತುಮಕೂರಿನಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪತ್ರಕರ್ತರ ಸಾಂಸ್ಕೃತಿಕ ಹಬ್ಬವನ್ನು ಉದ್ಘಾಟಿಸಿ ಮಾಧುಸ್ವಾಮಿರವರು ಮಾತನಾಡಿದರು. ಪತ್ರಕರ್ತರು ಸತ್ಯನಿಷ್ಠರಾಗಿರಬೇಕು. ವಿಜಯವಾಣಿ ಸಂಸ್ಥಾಪಕ ಸಂಪಾದಕರಾಗಿದ್ದ ದಿವಂಗತ ಎಚ್ಆರ್ ಗುಂಡೂರಾವ್ ಅವರನ್ನು ಸ್ಮರಿಸಿಕೊಂಡ ಮಾಧುಸ್ವಾಮಿರವರು ಅಂತಹ ಪತ್ರಕರ್ತರ ಆದರ್ಶಗಳನ್ನು ಈಗಿನ ಪತ್ರಕರ್ತರು ಮೈಗೂಡಿಸಿಕೊಳ್ಳಬೇಕೆಂದು ಹೇಳಿದರು. ಸಂವಿಧಾನದ 4ನೇ ಅಂಗವಾದ ಪತ್ರಿಕಾ ಕ್ಷೇತ್ರಕ್ಕೆ ಹೆಚ್ಚು ಗೌರವವಿದ್ದು ಅದನ್ನು ಕಾಪಾಡಿಕೊಂಡು ಬರಬೇಕೆಂದು ತಿಳಿಸಿದರು. ಪತ್ರಕರ್ತರಿಗೆ ನಿವೇಶನ, ವಿವಿಧ ಸೌಲಭ್ಯಗಳನ್ನು ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ವಿಶೇಷ ಆಸಕ್ತಿ ವಹಿಸುವುದಾಗಿ ಹೇಳಿದರು. ದಯಮಾಡಿ ತಲೆ ತಗೊಳ್ಳಿ. ಪೂಜ್ಯ, ಪವಿತ್ರ, ಶ್ರೇಷ್ಠ ಕೆಲಸನ ನೀವು ಮಾಡ್ತಾ ಇದ್ದೀರಿ. ಹೊಟ್ಟೆಪಾಡಿನ ಕೆಲಸ ಅಲ್ಲ ಇದು. ಆ ಕೆಲಸ ಮಾಡಬೇಕಾದ್ರೆ ನಿಮ್ ನಿಗಾ ಇರಬೇಕಾದ್ರು ಈ ದೇಶದ ಅತ್ಯಂತ ಕಡು ಬಡವನ ಬಗ್ಗೆ, ಈ ದೇಶದ ಗ್ರಾಮೀಣ ಬದುಕನ್ನ ಬದುಕ್ತಿರೋನ್ ಬಗ್ಗೆ, ಈ ದೇಶದಲ್ಲಿ ಈ ಬಸ್ ಎಲ್ಲಿ ಹೋಗುತ್ತಪ್ಪ ಅಂತ ಗೊತ್ತಿಲ್ಲದಲ್ಲೇ ನಿಂತ್ಕೊಂಡು ಕೈ ನೀಡೋರ ಬಗ್ಗೆ, ಈ ದೇಶದಲ್ಲಿ ನಮ್ಮ ಊರ್ ಮುಂದೆ ತುಂಬಾ ಎಕ್ಸ್ಪ್ರೆಸ್ ಓಡಾಡ್ತಾವಲ್ಲಪ್ಪ, ನನ್ನೊಬ್ರು ಹತ್ತಲ್ಲೂ ಇಲ್ಲ ಇಳಿಸೋರು ಇಲ್ವಲ್ಲ ಅಂತ ಯೋಚನೆ ಮಾಡೋನ್ ಬಗ್ಗೆ, ಈ ದೇಶದಲ್ಲಿ ಇಷ್ಟೂದ ಆಸ್ಪತ್ರೆ ಕಟ್ಟವ್ರೆ ದೇವ್ರೆ ನಾನು ಒಳಕೋಕಾಗಲ್ವಲ್ಲಪ್ಪ ಅಂತ ಆಲೋಚನೆ ಮಾಡೋನ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ರಾಜ ಅಂದ್ರೆ ದರಿದ್ರರಿಗೆ ರಕ್ಷಣೆ ಕೊಡೋನು ಅಂತ ಅರ್ಥ. ಯಾರು ದರಿದ್ರರಿಗೆ ರಕ್ಷಣೆ ಕೊಡ್ತಾರೆ ಅವನನ್ನ ದೊರೆ ಅಂತ ಕರಿತೀವಿ. ಯಾರಿಗೆ ಯಾರಿಲ್ಲ ಅವನಿಗೆ ರಕ್ಷಣೆ ಕೊಡೋನ ದೇವರು. ಜಿಸ್ಕಾ ಕೋಯಿ ನೈ ಊತಾ ಉಸ್ಕಾ ಕುದಾ ಊತಾ ಅಂತ, ಯಾರಿಗೆ ಯಾರಿಲ್ಲ ಅವನಿಗೆ ಕುದಾ ಇರ್ತಾರೆ ಅಂತ. ಆ ಕೆಲಸನ ನಾವು ಮಾಡಿಬಿಟ್ರೆ ಜನಮನದಲ್ಲಿ ನಿಲ್ತೀವಿ. ಆ ಕೆಲಸ ಮಾಡ್ಬೇಕಾದ್ರೆ ಸತ್ಯ, ನಿಷ್ಠೆ, ಪ್ರಾಮಾಣಿಕ ಅಷ್ಟೇ. ಅದಕ್ಕೆ ಯಾವ ಮೆರುಗು, ಅದಕ್ಕೆ ಯಾವ ಪಾಲಿಶು ಅಗತ್ಯ ಇದೆ ಅಂತ ನಾನು ಭಾವಿಸ್ತೀನಿ. ನಾನು ತಪ್ಪು ಮಾಡಿದ್ರೆ ತಪ್ಪು ಬರೀರಿ, ಆದ್ರೆ ನಾನು ಏನೋ ಮುಗಿಸ್ಬೇಕು ಅಂತ ಬರೆಯೋದು, ಇನ್ನೊಬ್ಬನ್ನ ಎತ್ತಬೇಕು ಅಂತ ಬರೆಯೋದು ಖಂಡಿತ ಒಳ್ಳೇದು ಆಗಲಿಲ್ಲ. ನಾನು ನಾಗಮೋಹನ್ ದಾಸ್ ಅವರು ನಾನು ಒಂದು ಸಭೆಯಲ್ಲಿ ಸೇರಿದಾಗ ಜಸ್ಟಿಸ್ ನಾನು ಹೇಳಿದೆ, ಸಿ ಈ ಪ್ರೀ ಪೋಲ್ ಸರ್ವೆ, ಪ್ರೀ ಪೋಲ್ ಕಾಮೆಂಟು ಇದೆಲ್ಲರೂ ನಿಗ್ರಹ ಮಾಡದೇ ಇದ್ರೆ ಈ ಜರ್ನಲಿಸಮ್ಗೆ ಮತ್ತೆ ಈ ಎಲೆಕ್ಟ್ರಾನಿಕ್ ಮಾಧ್ಯಮಕ್ಕೆ ಗೌರವ ಬರುತ್ತಾ ಯಾರಾದ್ರೂ ಇದನ್ನ ಕುರಿತು ಕೆಲಸ ಮಾಡಬೇಕು. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಡಗೂರವರು ಮಾತನಾಡಿ, ಪತ್ರಕರ್ತರಿಗೆ ಆರೋಗ್ಯ ವಿಮೆ ಬಗ್ಗೆ ಸರ್ಕಾರದಿಂದ ಆದೇಶ ಆಗಿದ್ದು, ಆದರೆ ಅದನ್ನು ತ್ವರಿತಗತಿಯಲ್ಲಿ ಜಾರಿ ಆಗಬೇಕೆಂದು ಕೋರಿದರು. ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳು ಪತ್ರಕರ್ತರಿಗೆ ಸಿಗುವಂತಾಗಬೇಕು. ಪತ್ರಿಕಾ ಕ್ಷೇತ್ರದಲ್ಲಿ ಬ್ಲಾಕ್ ಮೇಲೆ ಪತ್ರಕರ್ತರ ಸಂಖ್ಯೆ ಜಾಸ್ತಿಯಾಗಿದ್ದು, ಅಂತವರನ್ನು ಸಂಘವು ಸದಸ್ಯತ್ವ ನೀಡದೆ ದೂರವಿಡಬೇಕೆಂದು ತಿಳಿಸಿದರು. ಅದು ಗೌರ್ಮೆಂಟ್ ಜೀವ ಕೂಡ ಆಗಿದೆ, ಆದರೆ ಅದು ಇಂಪ್ಲಿಮೆಂಟ್ ಆಗುವಂಥ ಕೆಲಸವನ್ನು ದಯಮಾಡಿ ಬೃಂಗೇಶ್ ಅವರು ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಡ್ತೀನಿ. ಯಾಕೆಂದರೆ ಅವರಿಗೆ ಈಗ ಅದು ಸಾಧ್ಯತೆ ಇದೆ. ಪತ್ರಕರ್ತರಾಗಿಯೂ ಕೆಲಸ ಮಾಡುವಂಥವ್ರು, ಜೊತೆಗೆ ಅವರು ಈ ನಮ್ಮ ಬಗ್ಗೆ ಯಾವಾಗಲೂ ಕೂಡ ಒಂದು ಪ್ರೀತಿಯಿಂದ ಒಂದು ಕನ್ಸರ್ನ್ನ ಇಟ್ಕೊಂಡಿರೋವಂಥವ್ರು. ಪತ್ರಕರ್ತರು ಆರೋಗ್ಯ ವಿಮೆ ಅಂದರೆ ಒಬ್ಬ ಪತ್ರಕರ್ತ ಮತ್ತು ಅವರ ಜೊತೆಗೆ ಅವರ ತಾಯಿ ತಂದೆ ಜೊತೆಗೆ ಅವರ ಪತ್ನಿ ಇಬ್ಬರು ಮಕ್ಕಳುಗಳು ಇಷ್ಟು ಒಳಗೊಂಡಂಥ ಒಂದು ಯೋಜನೆ. ಯಾರು ಅವರಿಗೆ ಪತ್ರಕರ್ತರಿಗೆ ಏನಾದ್ರು ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಅಥವಾ ಆರೋಗ್ಯದ ವಿಚಾರದಲ್ಲಿ ಬೇರೆ ಬೇರೆ ಏನಾದ್ರು ಆಪರೇಷನ್ ಅಥವಾ ಬೇರೆ ಇನ್ನೇನಾದರೂ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಮತ್ತು ನಿರಂತರವಾಗಿ ಅವರಿಗೆ. ಸಂಸದ ಜಿಎಸ್ ಬಸವರಾಜು, ಶಾಸಕ ಜ್ಯೋತಿ ಗಣೇಶ್, ವಾರ್ತಾ ಇಲಾಖೆ ನಿರ್ದೇಶಕ ಹಾಗೂ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಬೃಂಗೇಶ್, ಜಿಲ್ಲಾ ಹೆಚ್ಚುವರಿ ಎಸ್ಪಿ ಡಾ ಶೋಭಾ ರಾಣಿ, ಜಿಲ್ಲಾ ಪಂಚಾಯತ್ ಸಿಇಒ ಶುಭ ಕಲ್ಯಾಣ್, ಮಹಾನಗರ ಪಾಲಿಕೆ ಮೇಯರ್ ಲಲಿತಾ ರವೀಶ್, ವಾರ್ತಾ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ಅಧ್ಯಕ್ಷತೆ ವಹಿಸಿದ್ದರು. ಅಮೋಘ ಚಾನೆಲ್ನ ಹಿರಿಯ ಕ್ಯಾಮರಾಮನ್ ವಿನಯ್, ತುಕಾಲಿ ವೆಂಕಟೇಶ್, ಪತ್ರಿಕಾ ಛಾಯಾಗ್ರಾಹಕ ರವಿಕುಮಾರ್, ಸತ್ಯದರ್ಶಿನಿ ಸಂಪಾದಕ ಕರುಣಾಕರ್, ಶಿರಾ ಪತ್ರಿಕಾ ಛಾಯಾಗ್ರಾಹಕ ಎಸ್ ರಾಜು, ಕೊರಟಗೆರೆ ಹಿರಿಯ ಪತ್ರಕರ್ತ ವಿಜಯ ನರಸಿಂಹ, ತುರುವೇಕೆರೆಯ ಕೆಆರ್ ಸ್ವಾಮಿ, ಕುಣಿಗಲ್ನ ಶರೀಫುಲ್ಲಾ, ರಾಜ್ ನ್ಯೂಸ್ ವರದಿಗಾರ ಮಹೇಶ್ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜೊತೆಗೆ ಪ್ರತಿಭಾನ್ವಿತ ಪತ್ರಕರ್ತರ ಮಕ್ಕಳಿಗೂ ಗೌರವಿಸಲಾಯಿತು. Thank you.
ಮಾಧುಸ್ವಾಮಿ ಸೇರಿದಂತೆ ಜನಪ್ರತಿನಿಧಿಗಳು ಪತ್ರಿಕಾ ಭವನವನ್ನು ಉದ್ಘಾಟಿಸಿದರು. ಜಿಲ್ಲೆಯ ಎಲ್ಲೆಡೆಯಿಂದ ಪತ್ರಕರ್ತರು ಹಾಗೂ ಅವರ ಕುಟುಂಬ ವರ್ಗದವರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಕಾಂಗಾರಿಕೆ ಅಡ್ಡಿಪಡಿಸುತ್ತಿರುವ ಸಚಿವ ಮಾಧುಸ್ವಾಮಿ ಮತ್ತು ಸಂಸದ ಜಿಎಸ್ ಬಸವರಾಜ್ ವಿರುದ್ಧ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ನೇತೃತ್ವದಲ್ಲಿ 3 ಗಂಟೆಗಳ ಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ಕುಣಿಗಲ್ ತಾಲೂಕಿಗೆ ನಿಗದಿತ ಪ್ರಮಾಣದ ಹೇಮಾವತಿ ನೀರು ಹರಿದಿರುವ ಬಗ್ಗೆ ಹಾಗೂ ನೀರು ಹರಿಸುವ ನಿಟ್ಟಿನಲ್ಲಿ ಹಲವಾರು ತೊಡಕು ಉಂಟಾಗುತ್ತಿರುವುದು, ಲಿಂಕ್ ಕೆನಾಲ್ ಕಾಮಗಾರಿಗೆ ಸಚಿವ ಮಾಧುಸ್ವಾಮಿ ಇತರರು ಅಡ್ಡಿಪಡಿಸುತ್ತಿರುವುದನ್ನು ಖಂಡಿಸಿ ಶನಿವಾರ ಸಂಜೆ ಶಾಸಕ ಡಾಕ್ಟರ್ ರಂಗನಾಥ್ ನೇತೃತ್ವದಲ್ಲಿ 100+ ಬೆಂಬಲಿಗರು ಮದ್ದೂರು ತುಮಕೂರು ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ 33 ಕುರುಡಿಹಳ್ಳಿ ಎಂಎಸ್ ಸೇತುವೆ ಮೇಲೆ 3 ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಸಿಎಂ ಯಡಿಯೂರಪ್ಪ, ಸಚಿವ ಮಾಧುಸ್ವಾಮಿ, ಸಂಸದ ಬಸವರಾಜ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಇದಕ್ಕೆ ರೆಡಿ ಇಲ್ಲ. ನಾನು ಅದೇನ್ ಮಾಧುಸ್ವಾಮಿ ಬರ್ಲಿ, ಯಡಿಯೂರಪ್ಪ ಬರ್ಲಿ, ಲಿಂಕ್ ಚಾನಲ್ ಏನ್ ಅವ್ರಿಗೆ ಮೋಸ ಮಾಡಿದೀವಿ. ಕಳೆದ ಕೆಲ ದಿನಗಳಿಂದ ಪಟ್ಟಣದ ದೊಡ್ಡಕೆರೆ ಹೇಮಾವತಿ ನೀರು ಹರಿಸಲಾಗುತ್ತಿದೆ. ಆದರೆ ನಿಗದಿತ ಪ್ರಮಾಣದಷ್ಟು ನೀರು ಹರಿಸದೆ ದಿನಾಲೂ ಹೆಚ್ಚು ಕಡಿಮೆ ಆಗುತ್ತಿದ್ದು, ಈ ನಿಟ್ಟಿನಲ್ಲಿ ರಾತ್ರಿ ಹಗಲೆನ್ನದೆ ಕದ್ದು ನಾಲೆಯ ಮೇಲೆ ಸಂಚರಿಸಿ ನೀರು ಹರಿಸುವ ಕೆಲಸ ಮಾಡುತ್ತಿದ್ದರು. ಶನಿವಾರ ಬೆಳ್ಳಂಬೆಳಗ್ಗೆ ನಾಲೆಯಲ್ಲಿ ನೀರು ಹರಿವ ಪ್ರಮಾಣ ಕಡಿಮೆ ಆಗಿದ್ದು, ಇದಕ್ಕೆ ಗುಬ್ಬಿ ತುರುವೆಕೆರೆ ಭಾಗದಲ್ಲಿ ಜನಪ್ರತಿನಿಧಿಗಳ ಕುಮ್ಮಕ್ಕಿನಿಂದ ಅಲ್ಲಿ ಅಕ್ರಮವಾಗಿ ನೀರು ಹರಿಸಲಾಗುತ್ತಿರುವುದರಿಂದ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದರೂ ಪ್ರಯೋಜನವಾಗದ ಕಾರಣ ಶಾಸಕ ಡಾಕ್ಟರ್ ರಂಗನಾಥ್ ತಾಲೂಕಿಗೆ ಹೇಮಾವತಿ ನೀರು ಹರಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸುವಂತೆ ಆಗ್ರಹಿಸಿ ಶನಿವಾರ 4 ಗಂಟೆಗೆ ಏಕಾಏಕಿ ರಾಜ್ಯ ಹೆದ್ದಾರಿ 33 ದಿಢೀರ್ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಇದರಿಂದ ಎರಡು ಬದಿ ಕಿಲೋಮೀಟರ್ ಗಟ್ಟಲೆ ವಾಹನ ಸಾಲುಗಟ್ಟಿ ಸಾರ್ವಜನಿಕರು ಪ್ರಯಾಣಿಕರು ಪರದಾಡುವಂತಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ರಂಗನಾಥ್, ತಾಲೂಕಿಗೆ ನೀರಾವರಿ ಕಾಯ್ದೆಯಂತೆ ನಾಲೆ ಕೊನೆ ಭಾಗದಿಂದ ಹೇಮೆ ನೀರು ಹರಿಸಬೇಕಿದೆ. ನಿಗದಿಯಂತೆ 4 TMC ನೀರು ಕೊಡಬೇಕು. ಆದರೆ ಒಮ್ಮೆ ಸರಿಯಾದ ಪ್ರಮಾಣದ ನೀರು ಕೊಟ್ಟಿಲ್ಲ. ಇದೀಗ ಮೊದಲ ಹಂತದಲ್ಲಿ 15 ನೀರು ಹರಿಸಲಾಗುವುದು ಎಂದು ಕೇವಲ 120-150 ಕ್ಯೂಸೆಟ್ ಹರಿಸುತ್ತಿದ್ದಾರೆ. ಇದೇ ಪ್ರಮಾಣ 15 ಹರಿದರೆ ಕೇವಲ 120 MCFT ನೀರು ಮಾತ್ರ ಸಿಗಲಿದೆ. ಆಮೇಲೆ ತಾಲೂಕಿನ ಪಾಲಿನ ನೀರು ಕೊಡಲ್ಲ. ಜಿಲ್ಲಾಡಳಿತಕ್ಕೆ ಎಲ್ಲಾ ರೀತಿಯಲ್ಲೂ ಹೇಳಿದರೆ ಸೂಕ್ತ ಸ್ಪಂದನೆ ಸಿಗುತ್ತಿಲ್ಲ. ತಾಲೂಕಿನ ಪ್ರಮಾಣದ ನೀರು ಪಡೆಯಲು ಲಿಂಕ್ ಕೆನಾಲ್ ಮಾತ್ರ ಸಾಧ್ಯ. ಆದರೆ ತುಮಕೂರು ಸಂಸದ ಬಸವರಾಜು, ಸಚಿವ ಮಾಧುಸ್ವಾಮಿ ಸೇರಿದಂತೆ ಕೆಲವರು ವ್ಯವಸ್ಥಿತವಾಗಿ ಲಿಂಕ್ ಕೆನಾಲ್ ಕಾಮಗಾರಿ ಸಾಧ್ಯವಿಲ್ಲ ಎಂದು ಹೇಳುವ ಮೂಲಕ ತಾಲೂಕಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಸಿಎಂ ಯಡಿಯೂರಪ್ಪನವರು ದ್ವೇಷದ ರಾಜಕಾರಣ ಮಾಡೋದಿಲ್ಲ ಎಂದು ಹೇಳಿ ತಮ್ಮ ಪಕ್ಷದವರ ಮೂಲಕ ಕಾಮಗಾರಿಗೆ ಅಡಚಣೆ ಉಂಟು ಮಾಡುತ್ತಿರುವುದು ನಿಜಕ್ಕೂ ಖಂಡನೀಯ. ಏನು 4,000 MCFT ಅಂದ್ರೆ 4 TMC ನನ್ನ ನೀರಿನ ಪ್ರಮಾಣವನ್ನು ಬಿಡ್ಕೊಡ್ಬೇಕು ಅಂತ ಕೇಳಿದಂತ ಸಂದರ್ಭದಲ್ಲಿ ಮಾಡ್ಕೊಡ್ತೇನೆ ಅಂತ ಹೇಳಿದಂಥದ್ದು ಒಂದ್ ಕಡೆ. ಆದ್ರೆ ಇವತ್ತು ಅವರು ಟೈಮ್ ಟೇಬಲ್ನ 30 ವರೆಗೂ ಕುಣಿಗಲ್ಗೆ ಬಿಡ್ತೇನೆ ಚಾನೆಲ್ ಮೂಲಕ ಅಂತ ಹೇಳಿದ್ದಾರೆ. ನಾನು 3 ದಿನದಿಂದ ನೋಡ್ತಾ ಇದ್ದೀನಿ, 280 ಕ್ಯೂಸೆಕ್ಸ್ ಇಂದ ಇವತ್ತು 160 ಕ್ಯೂಸೆಕ್ಸ್ ಗೆ ಬಂದಿದೆ. ಇವತ್ತು ಬೆಳಿಗ್ಗೆ ಗೇಟ್ 24th, 25th ಅಲ್ಲಿ ಒಂದ್ ಕಡೆ MT ಕೃಷ್ಣಪ್ಪ ಅವರು ಗಲಾಟೆ ಮಾಡಿ ಗೇಟ್ ಓಪನ್ ಮಾಡ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ರೈತರುಗಳು ಗಲಾಟೆ ಮಾಡಿ ರೈತರ ಸಂಘದವರು ಗೇಟ್ ಓಪನ್ ಮಾಡ್ಕೊಂಡಿದ್ದಾರೆ. ನಾನು ಬೆಳಿಗ್ಗೆ ಎಲ್ಲ ಅಲಿತಾ ಇದ್ದೀನಿ, ಎಷ್ಟು ಅಂತ ನಾನು ಇದನ್ನ ಕಾವಲು ಕಾಯಕ್ಕಾಗತ್ತೆ. ಇವತ್ತು ಮಾಧುಸ್ವಾಮಿಯವರು ಹೇಳ್ತಾರೆ 10 ತಾಲೂಕರು ಕುಣಿಗಲ್ ತಾಲೂಕಿಗೆ ಲಿಂಕ್ ಕೆನಾಲ್ ತೆಗೆದುಕೊಂಡು ಹೋಗೋಕೆ ವಿರೋಧ ಇದೆ ಅಂತ. ನಾನು ಇವತ್ತಿನ ದಿನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾನು ಇಡೀ ಕ್ಯಾನಲ್ ಅನ್ನ ಎಲ್ಲಾ ರೀತಿಯಲ್ಲೂ ನಾನೇ ಗಾರ್ಡ್ ಮಾಡೋ ಅಂತ ಕೆಲಸ ಮಾಡಬೇಕು ಅಂತ ಅಂದ್ರೆ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ? ಒಂದು ಕಡೆ ಅದಾದ್ರೆ ಇವತ್ತು ಕುಣಿಗಲ್ ತಾಲೂಕಿಗೆ ಕುಣಿಗಲ್ ಕೆರೆಗೆ 464.5 TMCFT ಅಷ್ಟು ನೀರು ಕೊಡಬೇಕು. ಇವ್ರು ಕೊಡ್ತಾ ಇರೋದು ಇವಾಗ 130-140 ಕ್ಯೂಸೆಕ್ಸ್. ನನಗೆ ಹಾಗಂದ್ರೆ 30 ತಾರೀಕು ಬರೋಂಥದ್ದು 120 MCFT ಅಷ್ಟೇ. ಇನ್ನ 300 MCFT ಯಾವಾಗ ಕೊಡ್ತೀರಿ ಒಂದು ಕಡೆ ಆದ್ರೆ? ಇನ್ನೊಂದು ಕಡೆ ಮಾರ್ಕೋಹಳ್ಳಿಗೆ ಇವತ್ತು ಕೆರೆ ತುಂಬಿಸಬೇಕಾಗಿರೋದು ಒಂದ್ ಕಡೆ ಆದ್ರೆ,
ಶಾಲೆ ಬಿಡುವ ವೇಳೆಯಾಗಿದ್ದರಿಂದ ಶಾಲಾ ವಾಹನಗಳು ಸಾಲುಗಟ್ಟಿ ನಿಂತು ಮಕ್ಕಳು ಪರದಾಡುವಂತಾಗಿತ್ತು. ಎಚ್ಚೆತ್ತ ಪೊಲೀಸರು ಶಾಲಾ ವಾಹನ ಹಾಗೂ ಹಾಲಿನ ವಾಹನಕ್ಕೆ ಅನುವು ಮಾಡಿಕೊಟ್ಟರು. ಪ್ರಯಾಣಿಕರ ವಾಹನ ಸಾಗಾಣಿಕೆ ಮುಂದಾಗದ ಪ್ರತಿಭಟನಾಕಾರರು ತೀವ್ರ ಆಕ್ಷೇಪಿಸಿದರು. ಕೊನೆಗೂ ಜಿಲ್ಲಾಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಶಾಸಕರು, ಜಿಲ್ಲಾಧಿಕಾರಿಗಳು ಲಿಂಕ್ ಕೆನಾಲ್ ಜಾರಿ ನಿಟ್ಟಿನಲ್ಲಿ ಸಿಎಂ ಅವರೊಂದಿಗೆ ಚರ್ಚಿಸುವ ಭರವಸೆ ನೀಡಿ ಇದೇ 30ರವರೆಗೂ ನಾಲೆ ಮೇಲೆ ನಿಷೇಧಾಜ್ಞೆ ಹಾಕಿ ಹಿನ್ನೆಲೆಯಲ್ಲಿ ಸಂಸದರೊಂದಿಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಎಲ್ಲಾ ಪಕ್ಷದವರೊಂದಿಗೆ ಸೇರಿಕೊಂಡು ಉಗ್ರ ಹೋರಾಟ ನಡೆಸುವ ತೀರ್ಮಾನ ಕೈಗೊಳ್ಳುವುದಾಗಿ ಪ್ರತಿಭಟನೆ ಹಿಂಪಡೆದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಿವರಾಮಯ್ಯ, ನೀಲತ್ತ, ಹಳ್ಳಿ ರವಿ, ಚಂದ್ರಶೇಖರ, ರಾಜು, ಪಾಪಣ್ಣ, ರಾಜಣ್ಣ ಸೇರಿದಂತೆ ಪುರಸಭೆ ಸದಸ್ಯ ಸಮೀವುಲ್ಲಾ ಇತರರು ಪಾಲ್ಗೊಂಡಿದ್ದರು. ತಿಪಟೂರು ತಾಲೂಕು ಹಾಲು ಉತ್ಪಾದಕರ ಸಂಘದ ಒಕ್ಕೂಟದಿಂದ ನೆರೆ ಹಾವಳಿ ಸಂತ್ರಸ್ತರಿಗೆ 300 ಚೀಲ ಪಶು ಆಹಾರವನ್ನು ಸಂಗ್ರಹಿಸಲಾಯಿತು. ತಿಪಟೂರು ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದಿಂದ ಕರ್ನಾಟಕ ರಾಜ್ಯ ಹಾಲು ಮಂಡಳಿಯ ನಿರ್ದೇಶಕರಾದ ಮಾದೇಳಿ ಪ್ರಕಾಶ್ ಅವರ ನೇತೃತ್ವದಲ್ಲಿ ತಾಲೂಕಿನ ಮಾಜಿ ಶಾಸಕ ಕೆ ಷಡಾಕ್ಷರಿ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಯ್ಕೇನಹಳ್ಳಿ ಸುರೇಶ್ ಅವರ ಸಹಯೋಗದಲ್ಲಿ 300 ಚೀಲಗಳ ಪಶು ಆಹಾರವನ್ನು ಸಂಗ್ರಹಿಸಿ ನೆರೆ ಪೀಡಿತ ಜಿಲ್ಲೆಯಾದ ಬಾಗಲಕೋಟೆಯ ಮುದ್ದೋಳ ತಾಲೂಕಿನ ಜಾನುವಾರುಗಳಿಗೆ ಕಳಿಸಿಕೊಡಲಾಯಿತು. ಇದರ ಜೊತೆಯಲ್ಲಿ ತಾಲೂಕಿನ ದೀನದಯಾಳು ಶಾಲೆಯ ಮಕ್ಕಳು ಹಾಗೂ ಪೋಷಕ ವರ್ಗದವರು ನೆರೆ ಸಂತ್ರಸ್ತರಿಗೆ ಸಂಗ್ರಹಿಸಿದ ಅಕ್ಕಿ, ಬಟ್ಟೆ, ಪುಸ್ತಕಗಳನ್ನು ಕಳಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಕೆ ಷಡಾಕ್ಷರಿ, ವಿಪರೀತ ಮಳೆ ಪ್ರವಾಹದಿಂದ ಹಲವಾರು ಜಿಲ್ಲೆಗಳಲ್ಲಿ ಸಾವಿರಾರು ಜನರಿಗೆ ತೊಂದರೆಯಾಗಿದ್ದು ಅದರಂತೆ ಪ್ರಾಣಿ ಸಂಕುಲಕ್ಕೆ ಬಹಳ ಹಾನಿಯಾಗಿದ್ದು ಸಂಕಷ್ಟದಲ್ಲಿರುವ ಪ್ರಾಣಿ ಸಂಕುಲಗಳಿಗೆ ನಮ್ಮ ತಾಲೂಕಿನ ಮಾನವೀಯತೆ ದೃಷ್ಟಿಯಿಂದ 50 ಕೆಜಿ ಸಾಮರ್ಥ್ಯವುಳ್ಳ 300 ಚೀಲಗಳನ್ನು ನೆರೆ ಸಂತ್ರಸ್ತರಿಗೆ ಕಳಿಸಿಕೊಡಲಾಗಿದೆ ಎಂದರು. ನಿರ್ದೇಶಕರು ಸುಮಾರು 300 ಚೀಲ ಪಶು ಆಹಾರವನ್ನು ಮುದ್ದೋಳ ತಾಲೂಕಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಪಾಪ ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಮತ್ತು ಆ ಗೋವುಗಳನ್ನು ರಕ್ಷಣೆ ಮಾಡ್ತಕ್ಕಂಥದಕ್ಕೆ ಇವತ್ತು ನಮ್ಮ ಪ್ರಕಾಶ್ ಅವರು ಮುಂದೆ ನಿಂತು ಮತ್ತು ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಸಹಕಾರದೊಂದಿಗೆ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರು ಎಲ್ಲರ ಸಹಕಾರದೊಂದಿಗೆ ಸುಮಾರು 300 ಚೀಲ ಪಶು ಆಹಾರನ ಕ್ರೋಢೀಕರಿಸಿ ಇವತ್ತು ಮುದ್ದೋಳಕ್ಕೆ ಕಳಿಸ್ಕೊಡ್ತಾ ಇದ್ದೇವೆ. ಅಲ್ಲಿ ಜನರು ಅದನ್ನು ಸರಿಯಾಗಿ. ಇದೇ ಸಂದರ್ಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧ್ಯಕ್ಷ ಲಿಂಗರಾಜು, ಹಾಲು ಒಕ್ಕೂಟದ ವಿಸ್ತರಣಾಧಿಕಾರಿಗಳಾದ ಮೋಹನ್ ಕುಮಾರ್, ಶಿವಕುಮಾರ್, ಮಲ್ಲಿಕಾರ್ಜುನ್, ತಾಲೂಕಿನ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತಿತರರು ಹಾಜರಿದ್ದರು. ಕೋಲಾರದಲ್ಲಿ ಜಿಲ್ಲಾ ಕಿವುಡರ ಸಂಘದ 5ನೇ ವರ್ಷದ ವಾರ್ಷಿಕೋತ್ಸವ ಆಚರಿಸಲಾಯಿತು. ನಗರದ ಚೆನ್ನಯ್ಯ ರಂಗಮಂದಿರದಲ್ಲಿ ಕೋಲಾರ ಜಿಲ್ಲಾ ಕಿವುಡರ ಸಂಘದ 5ನೇ ವರ್ಷದ ವಾರ್ಷಿಕೋತ್ಸವ ನಡೆಯಿತು. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾಗ ಜನಪ್ರತಿನಿಧಿಗಳು ಹಾಗೂ ಉನ್ನತ ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಅದು ಬಿಟ್ಟು ವಿಕಲನಚೇತನರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರಬಾರದು. ಏಕೆಂದರೆ ಸಮಾಜ ಕಟ್ಟುವಲ್ಲಿ ಅವರ ಪಾತ್ರವು ಮಹತ್ವದ್ದು ಎಂದು ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕಲ್ವ ಮಂಜಲಿ ಶಿವಣ್ಣ ಅಭಿಪ್ರಾಯಪಟ್ಟರು. ನಗರದ ಚೆನ್ನಯ್ಯ ರಂಗಮಂದಿರದಲ್ಲಿ ನಡೆದ ಕೋಲಾರ ಜಿಲ್ಲಾ ಕಿವುಡರ ಸಂಘದ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಇಂದಿನ ಕಾರ್ಯಕ್ರಮಕ್ಕೆ ಬಹುತೇಕ ಗಣ್ಯರು ಗೈರು ಹಾಜರಾಗಿದ್ದು ವಿಕಲಚೇತನರಿಂದ ನಮಗೇನು ಪ್ರಯೋಜನವಿಲ್ಲ ಎಂಬ ಉದಾಸೀನ ಮನೋಭಾವದಿಂದ ರಾಜಕಾರಣಿಗಳು ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳು ಇಂತಹ ಒಳ್ಳೆಯ ಕಾರ್ಯಕ್ರಮಕ್ಕೆ ಬಾರದೆ ತಮ್ಮ ದಿವ್ಯ ನಿರ್ಲಕ್ಷ್ಯವನ್ನು ತೋರಿದ್ದಾರೆಂದರಲ್ಲದೆ ಕ್ಷೇತ್ರದ ಎಲ್ಲ ಗಣ್ಯಾತಿ ಗಣ್ಯರಿಗೆ ಆಹ್ವಾನಿಸಿದರೂ ಕೂಡ ಯಾರೊಬ್ಬರೂ ಬಾರದು, ನಿರಾಸೆ ಉಂಟು ಮಾಡಿತು ಎಂದರು. ಪಿ ಒ ಬಂದು ತುಂಬ ಸೀರಿಯಸ್ ಆಗಿದ್ದರು. ಮೇಡಮ್ನಲ್ಲಿ ಹೋದರು, ಆದರೂ ಬಂದೆ ಬರ್ತಾರೆ ಶಿವರೇ, ಕಾರ್ಯಕ್ರಮ ಅಂತ ಬಂದೇ ಬರ್ತಾರೆ. ನೋಡಿ ಮೇಡಮ್ನವರು ಬೆಂಗಳೂರಿಗೆ ಹೋಗಿ ಅವ್ರ ಯಜಮಾನಕ್ಕೆ ಏನು ಸಂಸ್ಕಾರ ಮಾಡಬೇಕು ಮಾಡಿ ನಿಮ್ಮ ಭೇಟಿ ಆಗಬೇಕು ಅಂತ ಹೇಳಿ ಅಲ್ಲಿಂದ ಕೊಟ್ಟು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀಮತಿ ಪಾಲಿ, ರೈತ ಸಂಘದ ರಾಮು ಶಿವಣ್ಣ, ಕೆಎಸ್ ನಾರಾಯಣ ಸ್ವಾಮಿ, ನರಸಾಪುರ ನಾರಾಯಣ ಸ್ವಾಮಿ, ವಕೀಲ ಕೃಷ್ಣ ಹಾಗೂ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕಲ್ವ ಮಂಜಲಿ ಶಿವಣ್ಣ ದಂಪತಿಗಳಿಗೆ ಸನ್ಮಾನ ಮಾಡಲಾಯಿತು ಹಾಗೂ ವಿಕಲಚೇತನರಿಗೆ ಹೊಲಿಗೆ ಯಂತ್ರ ಕೊಡುಗೆ ನೀಡಲಾಯಿತು. ತಿಪಟೂರಿನಲ್ಲಿ ಉದ್ಯೋಗ ಸೃಜನಶೀಲ ಯೋಜನೆ ಫಲಾನುಭವಿಗಳಿಗೆ ಸಂದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ಯುವ ಉದ್ಯಮಿಗಳಾಗಿ ರೂಪುಗೊಳ್ಳಬೇಕು.
ಸ್ಥಳೀಯ ಉತ್ಪನ್ನಗಳಿಗೆ ಪೂರಕವಾದ ಉದ್ದಿಮೆಗಳನ್ನು ಸ್ಥಾಪನೆ ಮಾಡಬೇಕಾಗಿ ತುಮಕೂರು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಜ್ಯೋತಿ ಗಣೇಶ್ ಕರೆ ನೀಡಿದರು. ನಗರದ ಸರ್ಕಾರಿ ನೌಕರ ಭವನದಲ್ಲಿ ಜಿಲ್ಲಾ ಕೈಗಾರಿಕಾ ಇಲಾಖೆ ಮತ್ತು ಲೀಡ್ ಬ್ಯಾಂಕ್ ಸಹಯೋಗದಲ್ಲಿ ಏರ್ಪಡಿಸಿದ ಮುಖ್ಯಮಂತ್ರಿ ಸೃಜನಶೀಲ ಯೋಜನೆ ಹಾಗೂ ಪ್ರಧಾನಮಂತ್ರಿ ಉದ್ಯೋಗ ಸೃಜನಶೀಲ ಯೋಜನೆ ಫಲಾನುಭವಿಗಳಿಗೆ ಏರ್ಪಡಿಸಿದ್ದ ಸಂದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಜ್ಯೋತಿ ಗಣೇಶ್ ಮಾತನಾಡಿ, ರಾಜ್ಯ ಸರ್ಕಾರ ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು, ನಿರುದ್ಯೋಗಿ ಯುವಕರು ಉದ್ಯಮಗಳನ್ನು ಸ್ಥಾಪಿಸುವ ಸ್ವಾವಲಂಬಿಗಳಾಗಬೇಕು ಎನ್ನುವ ದೃಷ್ಟಿಯಿಂದ ಪಿಎಂಇಜಿಪಿ ಮತ್ತು ಸಿಎಂಇಜಿಪಿ ಯೋಜನೆ ಅಡಿ ಸಾಲ ಸೌಲಭ್ಯಕ್ಕಾಗಿ ಅರ್ಜಿ ಆಹ್ವಾನ ಮಾಡಿದೆ. ಗ್ರಾಮೀಣ ಪ್ರದೇಶದ ಯುವಕರು ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಬರಲು ತೊಂದರೆಯಾಗುವುದರಿಂದ ತಾಲೂಕು ಕೇಂದ್ರಗಳಲ್ಲಿ ಸಂದರ್ಶನ ನಡೆಸಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಬೇಕು ಎಂದು ಸೂಚಿಸಿದ್ದು, ಸಂದರ್ಶನದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಸಿದ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಸಾಲ ಸೌಲಭ್ಯ ಒದಗಿಸಲಾಗುವುದು ಎಂದು ತಿಳಿಸಿದರು. ಕೈಗಾರಿಕೆ ಇಲಾಖೆ ವತಿಯಿಂದ ಹಾಗೂ ಲೀಡ್ ಬ್ಯಾಂಕ್ ವತಿಯಿಂದ ಮುಖ್ಯಮಂತ್ರಿಗಳ ಉದ್ಯೋಗ ಸೃಜನಾ ಯೋಜನೆ ಸಿಎಂಇಜಿಪಿ ಚೀಫ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅದರ ಆಯ್ಕೆಯನ್ನು ನಾವು ಜಿಲ್ಲಾ ಕೇಂದ್ರದಲ್ಲಿ ಇದುವರೆಗೂ ನಡೆಸಿಕೊಂಡು ಬರ್ತಾ ಇದ್ದೀವಿ. ಆದರೆ ಈಗ ನಾವು ಜಿಲ್ಲಾಧಿಕಾರಿಯವರ ಮಾರ್ಗದರ್ಶನದಂತೆ ನಾವು ತಾಲೂಕು ಮಟ್ಟದಲ್ಲೇ ತಾಲೂಕಿನಿಂದ ಜಿಲ್ಲಾ ಕೇಂದ್ರಕ್ಕೆ ಬರುವುದನ್ನು ತಪ್ಪಿಸಲು ಮತ್ತು ಇಲ್ಲೇ ನಮಗೆ ಅನುಕೂಲ ಆಗಲಿ ಅಂತ ತಾಲೂಕು ಮಟ್ಟದಲ್ಲೇ ನಾವೇ ಹೋಗಿ ಪ್ರತಿಯೊಂದು ತಾಲೂಕಿನಲ್ಲಿ ಅಲ್ಲಿ ನಾವು ಅವರಿಗೆ ಸಂದರ್ಶನ ಮಾಡಿ ಅಲ್ಲೇ ಆಯ್ಕೆ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಗ್ರಾಮೀಣ ಪ್ರತಿಭೆಗಳಿಗೆ ಉದ್ಯೋಗಾವಕಾಶ ಮಾಡಿಕೊಡಲು ತಪ್ಪಿಸಿ ಬ್ಯಾಂಕ್ ಗೌರವ ಸಹಕಾರದೊಂದಿಗೆ ಒಳ್ಳೆ ಉದ್ದಿಮೆ ಸ್ಥಾಪನೆ ಮಾಡಲು ನಾವು ಸಹಕಾರ ನೀಡುತ್ತೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ತುಮಕೂರು ಕೈಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ನಾಗರಾಜು ಮಾತನಾಡಿ, ಪಿಎಂಇಜಿಪಿ ಮತ್ತು ಸಿಎಂಇಜಿಪಿ ಯೋಜನೆಯಲ್ಲಿ 160 ಅರ್ಜಿಗಳು ಸಲ್ಲಿಸಲಾಗಿದ್ದು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಬ್ಯಾಂಕ್ ಅಧಿಕಾರಿಗಳು ಹಾಗೂ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಸಂದರ್ಶನ ನಡೆಸಲಾಗಿದೆ. ಅರ್ಹ ಅಭ್ಯರ್ಥಿಗಳನ್ನು ಗುರುತಿಸಿ ಸಾಲ ಸೌಲಭ್ಯ ಒದಗಿಸಲಾಗುವುದು ಎಂದು ತಿಳಿಸಿದರು. ಸಿಎಂಇಜಿಪಿ ಪಿಎಂಇಜಿಪಿ ಎರಡು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಅನುಷ್ಠಾನ ಆಗ್ತಾ ಇರತಕ್ಕಂಥ ಎರಡು ಕಾರ್ಯಕ್ರಮ. ಈ ಎರಡು ಕಾರ್ಯಕ್ರಮವನ್ನು ಈ ಸರಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ಜಿಲ್ಲಾಧಿಕಾರಿಗಳು ಈ ಸರಿ ಪ್ರತಿ ತಾಲೂಕಿನಲ್ಲೇ ಎಲ್ಲ ಟಾಸ್ಕ್ ಫೋರ್ಸ್ ಮೆಂಬರ್ಗಳು ಹೋಗಿ ಫಲಾನುಭವಿಗಳಿಗೆ ಸಂದರ್ಶನ ನಡೆಸಲು ಪ್ರತಿ ತಾಲೂಕಿನಲ್ಲೇ ಮಾಡಬೇಕು. ತಾಲೂಕು ಮಟ್ಟದಿಂದ ಅವ್ರಿಗೆ ಅನುಕೂಲ ಆಗೋ ಥರ ಅಂತೇಳಿ ಆದೇಶ ಮಾಡಿದ್ದಾರೆ. ಅದರ ಪ್ರಕಾರ ನಾವು ಎಲ್ಲ ಟಾಸ್ಕ್ ಫೋರ್ಸ್ ಸದಸ್ಯರುಗಳನ್ನ ಮೀಟಿಂಗ್ ಮಾಡಿ ಅವ್ರನ್ನ ತಾಲೂಕು ಮಟ್ಟದಲ್ಲೇ ಮೀಟಿಂಗ್ ಮಾಡಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನುಮತಿ ತಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚಿಸಿದಂಥ ದಿನಾಂಕದಂದು ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಇವೆಲ್ಲ ಇಂಟರ್ವ್ಯೂ ಎಲ್ಲ ಮಾಡಿ ಲಿಸ್ಟನ್ನು ಮನೆ ಜಿಲ್ಲಾಧಿಕಾರಿಗಳು ಸಲ್ಲಿಸಿ ಜಿಲ್ಲಾಧಿಕಾರಿಗಳ ಅನುಮೋದನೆ ತಗೊಂಡು ನಾವು ಆಯಾ ತಾಲೂಕು ಆಯಾ ಬ್ಯಾಂಕ್ಗಳಿಗೆ ನಾವು ಸೆಲೆಕ್ಟ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಕಳಿಸ್ಕೊಡ್ತಾ ಇದ್ದೀವಿ. ಕೈಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರಾದ ಸುರೇಶ್, ಕೈಗಾರಿಕಾ ಇಲಾಖೆ ವಿಸ್ತರಣಾಧಿಕಾರಿ ಪ್ರಸಾದ್, ಜಂಟಿ ನಿರ್ದೇಶಕರಾದ ನಾಗರಾಜು ಸೇರಿದಂತೆ ವಿವಿಧ ಬ್ಯಾಂಕ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಚಿಂತಾಮಣಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕೃಷ್ಣ ಜನ್ಮಾಷ್ಟಮಿ ಜಯಂತಿಯನ್ನು ನಗರದಲ್ಲಿ ಹಮ್ಮಿಕೊಂಡಿದ್ದು ಗುರುಭವನದಲ್ಲಿ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಸಂಸದ ಮುನಿಸ್ವಾಮಿರವರು ಭಾಗವಹಿಸಿ ಮಾತನಾಡುತ್ತಾ, ನಾನು ಬಡವರಿಗೆ ಮತದಾರರಿಗೆ ಚುನಾವಣೆ ಸಮಯದಲ್ಲಿ ನೀಡಿರುವ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ಈ ಸಮಾರಂಭದಲ್ಲಿ ಯಾವುದೇ ಆಸೆ ಆಮಿಷಗಳನ್ನು ನೀಡುವುದಿಲ್ಲ. ಮುಂದಿನ ವರ್ಷ ನಡೆಯುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತಿಯಲ್ಲಿ ನನ್ನ ಸಾಧನೆಯನ್ನು ತಾವುಗಳೇ ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತೀರಾ ಎಂದರು. ಕರ್ನಾಟಕ ರಾಜ್ಯದಲ್ಲಿ 22 ಜಿಲ್ಲೆಗಳಲ್ಲಿ ಏನು ನೆರೆಯಾವಳಿ ಇತ್ತು ಅದಕ್ಕೆಲ್ಲ ನೀವೆಲ್ಲ ಒಟ್ಟಿಗೆ ರಾಜ್ಯದಲ್ಲಿ ಮತ್ತೆ ನಮ್ಮ ಚಿಂತಾಮಣಿಯ ಎಲ್ಲ ಯಾದವ ಕುಟುಂಬದವರು ಎಲ್ಲ ನೀವು ನೆರವು ಕೊಟ್ಟಿದ್ದೀರಿ. ಇದೇ ರೀತಿಯಲ್ಲಿ ಯಾವುದೇ ಜಿಲ್ಲೆಗಳು ಮತ್ತೆ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಏನೇ ನೆರೆಯಾವಳಿಗಳು ಇನ್ನೊಂದು ಮತ್ತೊಂದು 20 ಪ್ರಕೃತಿ 20 ಬಂದಾಗ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀರಿ ಅಂತ ಹೇಳಿ ಈ ಚಿಂತಾಮಣಿ ಯಾದವ ಸಂಘದವರು ಯಾವ ರೀತಿ ನೋಟ್ಸ್ ಕೊಟ್ಟಿದ್ದೀರಿ ಅದೇ ರೀತಿ ಎಲ್ಲ ಜಾತಿ ಜನಾಂಗದವರು ನೋಟ್ಸ್ ಕೊಡಬೇಕು ಅಂತ ಹೇಳಿ ಮತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅಲ್ಲಿ ಹೋಗಿ ನಮ್ಮ ಕುಟುಂಬದವ್ರಿಗೆ ಏನು ಅನ್ಯಾಯ ಆಗಿದೆ ಇವತ್ತು ಅವರವರು ಯಾವ ಸಹಾಯ ಮಾಡಬೇಕಂತ ಹೇಳಿ ನಮ್ಮ ಈ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಂಪತ್ತೆಲ್ಲ ಇವರ ಹತ್ರನೇ ಇರೋದು. ಇವರೆಲ್ಲ ಜೊತೆಗೆ ನಾವು ನಿಮ್ಮ ಜೊತೆಗೆ ಬರ್ತೀವಿ, ಒಟ್ಟಿಗೆ ಹೋಗಿ ಅವ್ರಿಗೆ ನಾವು ಸಹಾಯ ಮಾಡುವಂತ ಕೆಲಸಗಳು ನಾವು ಮಾಡ್ಬೇಕಂತ ಹೇಳಿ ಇಲ್ಲಿ ಕರೆದು ನಾಲ್ಕು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ವಿಶ್ವನಾಥ್, ತಾಲೂಕು ಪಂಚಾಯತಿ ಇಒ ಮಂಜುನಾಥ್, ಸರ್ಕಾರಿ ನೌಕರ ಸಂಘದ ಜನಾರ್ದನ ರೆಡ್ಡಿ, ತಾಲೂಕು ಪಂಚಾಯತ್ನ ಉಪಾಧ್ಯಕ್ಷ ನಾರಾಯಣ ಸ್ವಾಮಿ, ಸುಲೋಚನಮ್ಮ ಶ್ರೀನಿವಾಸ್, ಯಾದವ ಜನಾಂಗದ ತಾಲೂಕು ಅಧ್ಯಕ್ಷ ದಂಡುಪಾಳ್ಯ ಅಶ್ವತ್ಥಪ್ಪ, ಬಿವಿ ರಾಮಸ್ವಾಮಿ, ಕುಲ ಬಾಂಧವರು, ಅಧಿಕಾರಿಗಳು, ಮಕ್ಕಳು ಭಾಗವಹಿಸಿದ್ದರು.
ದೇವನಹಳ್ಳಿ ತಾಲೂಕು ಬೆಟ್ಟಕೋಟೆ ಗ್ರಾಮದಲ್ಲಿ 5 ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಸಂಪ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು. ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಬೆಟ್ಟಕೋಟೆ ಗ್ರಾಮದಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂಸ್ಥೆ ಮತ್ತು L&T ಸಂಸ್ಥೆ ವತಿಯಿಂದ 5 ಲಕ್ಷ ಸಾಮರ್ಥ್ಯದ ನೀರಿನ ಸಂಪ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ನೆರವೇರಿಸಿದರು. ಈಗಾಗಲೇ ಬೆಟ್ಟಕೋಟೆ ಗ್ರಾಮಕ್ಕೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂಸ್ಥೆ ವತಿಯಿಂದ ಹೈಟೆಕ್ ಶಾಲೆ ನಿರ್ಮಿಸಿದ್ದು, ಇದೀಗ 5 ಲಕ್ಷ ಸಾಮರ್ಥ್ಯದ 50 ಲಕ್ಷ ವೆಚ್ಚದ ಸಂಪ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಿದ್ದು, ಕುಡಿಯಲು ಕಾವೇರಿ ನೀರು ಪೂರೈಸಲು ಮನವಿ ಮಾಡಿದ್ದು, ರೈತರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಆಲಿಸಿ ಪರಿಹರಿಸಲು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂಸ್ಥೆಯ ಅಧಿಕಾರಿಗಳಿಗೆ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಸೂಚನೆ ನೀಡಿದರು. ಕಾಮಗಾರಿಯನ್ನ ಇವತ್ತು ಬೆಟ್ಟಕೋಟೆ ಗ್ರಾಮದಲ್ಲಿ ಶಂಕುಸ್ಥಾಪನೆಯನ್ನ ನೆರವೇರಿಸುವುದಕ್ಕೆ ವೇದಿಕೆ ಮೇಲೆ ಉಪಸ್ಥಿತರು. ಕುಡಿಯ ನೀರಿನ ಸಲುವಾಗಿ ನೀರು ಶೇಖರಣೆ ಮಾಡಿ ಪ್ರತಿಯೊಬ್ಬರ ಮನೆಗೆ ಒದಗಿಸಬೇಕು ಅನ್ನೋ ಯೋಜನೆಯನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಂಪನಿಯಿಂದ ಭರವಸೆ ಕೊಟ್ಟಿದ್ದಾರೆ. ಈಗಾಗಲೇ ಹೈಟೆಕ್ ಮಾದರಿಯ ಶಾಲೆ ತಮ್ಮ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ. ಅದರ ಜೊತೆಯಲ್ಲಿ ತಮ್ಮ ರಸ್ತೆಗಳನ್ನ ಕಾಂಕ್ರೀಟ್ ಮಾಡೋಕ್ಕೋಸ್ಕರ ನನ್ನ ಅನುದಾನದಲ್ಲಿ ಸುಮಾರು 50 ಲಕ್ಷ ರೂಪಾಯಿಗಳ ವೆಚ್ಚದ ರಸ್ತೆ ಕಾಮಗಾರಿಗಳು ಈಗಾಗಲೇ ಮುಗಿದಿದೆ. ಇದರ ಜೊತೆಯಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳು ರೈತರಿಗೆ, ಬೆಳೆ ನಷ್ಟ ಬಹಳ ಮುಖ್ಯವಾದಂತಹ ವಿಷಯ ಅದು. ಯಾಕೆ ಹೇಳ್ತೇವೆ, ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಾಮಗಾರಿ ನಡೀತಾ ಇದೆ. ಅದರಿಂದ ಉತ್ಪತ್ತಿಯಾಗ್ತಕ್ಕಂತ ಧೂಳು ತಮ್ಮ ಬೆಳೆಗಳ ಮೇಲೆ ಕೂತು ಆ ರೇಷ್ಮೆ ಹುಳು, ಮೊಟ್ಟೆ ಸಾಗಾಣಿಕೆ, ತರಕಾರಿ ಬೆಳೆಗಳು ನಷ್ಟ ಆಗಿ ಬಹಳ ಸಂಕಷ್ಟದಲ್ಲಿರ್ತಕ್ಕಂತ ರೈತರ ಸಮಸ್ಯೆನ ನಿಭಾಯಿಸಬೇಕು ಅಂತೇಳಿ ಆ ಸಂದರ್ಭದಲ್ಲಿ ನಾನು ಒಂದು ಯಾವುದೋ ಒಂದು ನಮ್ಮ ರಾಜಕೀಯ ಗೊಂದಲಗಳಲ್ಲಿ ಸಿಲುಕಿ ನಾನು ಒಂದು ಕಡೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷೆ ಚೈತ್ರಾ ವೀರೇಗೌಡ, ಬೆಟ್ಟೆಕೋಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸೌಮ್ಯ, PLD ಬ್ಯಾಂಕ್ ಅಧ್ಯಕ್ಷ ಮುನಿರಾಜು, ಮಾರುತಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂಸ್ಥೆಯ ಮೋಹನ್, ರಮೇಶ್ ಮತ್ತಿತರರು ಹಾಜರಿದ್ರು. ದೇವನಹಳ್ಳಿ ತಾಲೂಕು ಜಿಲ್ಲಾಡಳಿತ ಭವನದಲ್ಲಿ ನಿಕಟಪೂರ್ವ ಜಿಲ್ಲಾಧಿಕಾರಿ ಕರಿಗೌಡರವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಿಕಟಪೂರ್ವ ಜಿಲ್ಲಾಧಿಕಾರಿಗಳಾದ ಕರಿಗೌಡರವರಿಗೆ ಬೀಳ್ಕೊಡುಗೆ ಮತ್ತು ನೂತನ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ರವೀಂದ್ರರವರಿಗೆ ಸ್ವಾಗತ ಕಾರ್ಯಕ್ರಮವನ್ನು ತಾಲೂಕಿನ ಬೀರ್ಸಂದ್ರ ಬಳಿ ಇರುವ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಕರಿಗೌಡರವರನ್ನು ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳು ಆತ್ಮೀಯವಾಗಿ ಅಭಿನಂದಿಸಿ ಬೀಳ್ಕೊಟ್ರು. ನಾನು ಕಳೆದ 1 ವರ್ಷದಿಂದ ಈ ಜಿಲ್ಲೆಯಲ್ಲಿ ಮಾಡಿರುವ ಕೆಲಸ ತೃಪ್ತಿ ತಂದಿದೆ. ಅದಕ್ಕೆ ಕಾರಣ ನನ್ನ ಎಲ್ಲಾ ಸಿಬ್ಬಂದಿ ವರ್ಗದ ಸಹಕಾರದಿಂದ ಹಾಗೂ ಇಲ್ಲಿನ ಪ್ರತಿಯೊಬ್ಬ ರೈತನು ಶ್ರಮಜೀವಿ. 1/2 ಎಕರೆ ಭೂಮಿ ಇದ್ರೂ 1,300 ಅಡಿ ಬೋರ್ವೆಲ್ ಕೊರೆಸಿ ನೀರಿಗಾಗಿ ಶ್ರಮಿಸಿ ಸ್ವಾಭಿಮಾನಿ ಬದುಕು ಸಾಗಿಸುತ್ತಾರೆ. ಆದ್ದರಿಂದ ನನಗೆ ಈ ಭಾಗದಲ್ಲಿ ನೀರಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದ್ದಾಗಿ ನಿಕಟಪೂರ್ವ ಜಿಲ್ಲಾಧಿಕಾರಿ ಕರಿಗೌಡ ತಿಳಿಸಿದ್ರು. ಪ್ರತಿ ದಿನ ಪ್ರತಿ ಕ್ಷಣವನ್ನು ನಾನು ಇಲ್ಲಿ ಈ ಜಿಲ್ಲೆಯಲ್ಲಿ ಎಂಜಾಯ್ ಮಾಡಿದ್ದೀನಿ. ಇಲ್ಲಿ ನನಗೆ ಒಳ್ಳೆ ಸ್ಟಾಫ್ ಇದ್ರು. ರವೀಂದ್ರ ಅವ್ರಿಗೆ ಒಂದು ಅಡ್ವಾಂಟೇಜ್ ಅಂತಂದ್ರೆ ಒಳ್ಳೆ ಸ್ಟಾಫ್ ಇದ್ದಾರೆ, ಬುದ್ಧಿವಂತರಿದ್ದಾರೆ. ಅದು ನೀವು ಹೀಗೆ ಉಪಯೋಗಿಸ್ಕೊತೀರೋ ಆ ತರ ಟ್ವಿಸ್ಟ್ ಟರ್ನ್ ಎಲ್ಲ ಆಗ್ತಾರೆ. ನಿಜವಾಗಿ ಇಲ್ಲಿನ ಜನ ಬಹಳ ಒಳ್ಳೆಯವರು, ಉಪಯೋಗಿಸ್ತಾ ಇದ್ರು ಇಲ್ಲಿ ಲೋಕಲ್ ಅವರು. ನೀವು ನೋಡಿದ್ರೆ ಮಂಡ್ಯದವರು, ನೀರಿಗೆ ಸಮಸ್ಯೆ ಇಲ್ಲ. ನಿಮ್ಮ ಪತ್ನಿ ಕೊಡಗಿನವರು, ಅಲ್ಲಿ ಬರೀ ಮಳೆಗೆ ಸಮಸ್ಯೆ ಇಲ್ಲ. ಮಳೆ ಮತ್ತು ನೀರಿನ ಮೂಲದಿಂದ ಬಂದಂತವರು ಈ ಬೆಂಗಾಡಲ್ಲಿ, ನಿಮ್ಗೆ ಯಾಕೆ ನೀರಿನ ಬಗ್ಗೆ ಇಷ್ಟು ಆಸಕ್ತಿ ಅಂತ ಕೇಳ್ತಾ ಇದ್ರು. ನನಗೆ ಯಾಕೆ ಅಷ್ಟು ಆಸಕ್ತಿ ಅಂತಂದ್ರೆ, ಇಲ್ಲಿನ ಪ್ರತಿಯೊಬ್ಬ ರೈತನು ಬಹಳ ಶ್ರಮಜೀವಿ. ನೀವು 1 ಎಕರೆ ಜಮೀನು ಇದ್ರೆ ಸಾಕು. ಅದೇ ಸಹಕಾರ ಈಗಿನ ಜಿಲ್ಲಾಡಳಿತ ಬಯಸುತ್ತದೆ. ವರ್ಗಾವಣೆ ಸರ್ಕಾರಿ ಹುದ್ದೆಯಲ್ಲಿ ಮಾಮೂಲು. ನಾವು ಇದ್ದ ಸಮಯದಲ್ಲಿ ಸಾರ್ವಜನಿಕರೊಂದಿಗೆ ಬೆರೆತು ಕೆಲಸ ಮಾಡುವುದೇ ಶಾಶ್ವತವಾಗಿ ಉಳಿದು ಎಂದು ಜಿಲ್ಲಾಧಿಕಾರಿ ರವೀಂದ್ರ ತಿಳಿಸಿದ್ರು. ಬಹಳ ಮುಖ್ಯ. ಹಾಗಾಗಿ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ನಾಗರಿಕರ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಒಳ್ಳೆಯ ಜನ ಇದೆ, ಅವೆಲ್ಲವರಿಂದ ಮುಕ್ತವಾಗಿರ್ತಕ್ಕಂತಹ ಮತ್ತು ಏನೇ ಇದ್ರು ಕೂಡ ವಿಷಯವನ್ನು ನೇರವಾಗಿ ತಿಳಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಇದುವರೆಗೂ ಕೂಡ ಹೇಗೆ ಎಲ್ಲ ನಾಗರಿಕರು ಒಂದು ಸಹಕಾರವನ್ನು ಕೊಟ್ಟಿದ್ದೀರಿ, ಅದೇ ಸಹಕಾರವನ್ನ ಜಿಲ್ಲಾಡಳಿತ ಬಯಸುತ್ತೆ. ಹಾಗೆಯೇ ಜಿಲ್ಲಾಡಳಿತದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಈ ಒಂದು ಕಾರ್ಯಕ್ರಮದ ಮೂಲಕನೇ ನಾನು ಎಲ್ಲರ ಒಂದು ಅಧಿಕಾರಿಗಳ ಮತ್ತು ಜನರ ಮತ್ತು ಪತ್ರಕರ್ತರ ಮತ್ತು ನಾಗರಿಕರ ಒಂದು ಸಹಕಾರವನ್ನ ನಾನು ಕೋರ್ತಾ ಇದ್ದೀನಿ.
ಹಾಗೆಯೇ ಜಿಲ್ಲಾ ಪಂಚಾಯತಿಯ ಶ್ರೀಮತಿ ಲತಾ ಅವರು ಕೂಡ ಅಷ್ಟೇ, ಅವರು ಕೂಡ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲತಾ, ಅಪರ ಜಿಲ್ಲಾಧಿಕಾರಿ ಜಗದೀಶ್, ಉಪವಿಭಾಗಾಧಿಕಾರಿ ಹರೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್.